ಪ್ರಿಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಈಗ ನಾವು ಪದ್ಯಭಾಗದ ಕುರಿತಾಗಿ ಹೇಳ್ತಾ ಬಂದಾಗ ಮುಂಬೈ ಚಿಂತಕ ಇದನ್ನು ಬರೆದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು. ನಾವು ಆಲ್ರೆಡಿ ಅವರ ಪರಿಚಯ ಜೊತೆಗೆ ಒಂದಿಷ್ಟು ಸಾಲುಗಳ ಬಗ್ಗೆ ಏನು ಮಾಡಿದ್ರೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ಅಂದರೆ ಏನಪ್ಪ ಅಂದರೆ ಅಲ್ಲಿ ಹುಟ್ಟಿದ್ದು ಏನಪ್ಪ ಅಂದರೆ ಜೊತೆಗೆ ಅವನು ಬೆಳೆದಿದ್ದು, ಜೊತೆಗೆ ಅವನು ಕಂಡಿದ್ದು, ಜೊತೆಗೆ ಅವನು ಕುಡಿದಿದ್ದು, ಆ ನಂತರ ಅವನು ಏನು ಕಲಿತಾ ಹೋದ, ಜೊತೆಗೆ ತಾಯಿಯಿಂದ ಏನನ್ನು ಪ್ರಪಂಚ ನೋಡ್ತಾ ಬಂದು ಅನ್ನೋದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡ್ತಾ ಬಂದು. ಹಂಗದಲ್ಲಿ ತಾಯಿಯಿಂದ ಏನಪ್ಪ ಅಂತಂದರೆ ಅಲ್ಲಿ ಜೀವನ ಅಥವಾ ಈ ಹೊರಗಿನ ಪ್ರಪಂಚವನ್ನು ಏನಪ್ಪ ಅಂತಂದ್ರೆ ಮನೆ ಒಳಗೆ ಇಟ್ಕೊಂಡ್ಬಿಟ್ಟೆ ಏನಪ್ಪ ಅಂದ್ರೆ ತನ್ನ ಕೋಣೆಯಲ್ಲಿ ಸಣ್ಣದೊಂದು ಕೋಣೆ ಇದೆ, ಆ ಕೋಣೆಯಲ್ಲೇ ಇಟ್ಕೊಂಡ್ಬಿಟ್ಟೆ ಅಂದ್ರೆ ಹೊರ ಜಗತ್ತನ್ನು ಅಥವಾ ಹೊರಗಿನ ಒಂದು ಪ್ರಪಂಚವನ್ನು ಏನಪ್ಪ ಅಂತಂದ್ರೆ ಅಕ್ಕಿ ಅಲ್ಲಿ ಹೇಳ್ತಾ ಹೇಳ್ತಾ ಎಚ್ಚರಿಕೆ ಏನಪ್ಪ ಅಂತಂದ್ರೆ ಮಾತುಗಳು ಏನಪ್ಪ ಅಂದ್ರೆ ಅಲ್ಲೇ ಆ ಹುಟ್ಟಿರ್ತಕ್ಕಂಥ ಆ ಮಗುವಿಗೆ ಏನಪ್ಪ ಅಂತಂದ್ರೆ ಹೇಳ್ತಕ್ಕಂಥ ಒಂದು ಸಂದರ್ಭವನ್ನು ಹೇಳ್ತಾ ಹೋಗ್ತಾರೆ. ಹಂಗಾರೆ ಮುಂದಿನ ಒಂದು ಭಾಗವನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಹಂಗಾರೆ ಅಲ್ಲಿ ಹೇಳ್ತಾ ಹೋಗ್ತು ಹಂಗಾರೆ ಅಲ್ಲಿ ತಾವು ಬದುಕುವ ಒಂದು ಇಚ್ಛಿನಲ್ಲಿ ಏನಪ್ಪ ಅಂದ್ರೆ ಪೂರ್ಣೆ ಒಳಗೆ ಏನಪ್ಪ ಅಂತಂದ್ರೆ ಅಲ್ಲಿ ಹೊರಲೋಕವನ್ನು ಅಥವಾ ಹೊರ ಜಗತ್ತನ್ನು ಏನಪ್ಪ ಅಂತಂದ್ರೆ ಪರಿಚಯವನ್ನು ಮಾಡ್ತಾ ಬಂದು ಯಾರು ಅಂತಂದ್ರೆ ಅಲ್ಲಿ ಯಾರು ಆ ತಾಯಿಯನ್ನು. ಹಂಗಾರೆ ಅಲ್ಲಿ ತಂದೆಯ ಬಗ್ಗೆ ಏನು ಹೇಳ್ತಾ ಹೋಗ್ತಾರೆ, ತಾಯಿ ಕುರಿತಾಗಿ ಆಯ್ತು ಲೇಖಕರು ಹೇಳ್ತಾ ಬಂದರು. ಹಂಗಾರೆ ಇಲ್ಲಿ ತಂದೆಯ ಕುರಿತಾಗಿ ಹೇಳುವಂಥ ಸಂದರ್ಭ ಒಳಗೆ ಅಲ್ಲಿ ಹೇಳ್ತಾ ಬಂದರು. ಹಂಗಾರೆ ಇಲ್ಲಿ ತಂದೆ ಯಾವುದು ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಬಿಟ್ಟು ಏನಪ್ಪ ಅಂದ್ರೆ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ತಿರ್ಗ ಏನಪ್ಪ ಅಂತಂದ್ರೆ ಸಾಯಂಕಾಲ ಬರುವಂಥ ಸಂದರ್ಭ ಇರ್ತಾರೆ. ಹಂಗಾರೆ ಇಲ್ಲಿ ಒಂದು ಮನೆ ಒಳಗೆ ಇನ್ನೊಂದು ಮನೆ ಒಳಗೆ ಏನಪ್ಪ ಅಂದ್ರೆ ವಾರಾಂಗಟ್ಲೆ ಅದನ್ನ ಒಂದು ತಿಂಗಳಲ್ಲಿ ಹೋಗ್ತಾರೆ ಯಾರು ತಂದೆಗಳು ಅನ್ನೋಂಥ ಒಂದು ಕೆಲಸದಲ್ಲಿ ಇದ್ದಂಥ ಸಂದರ್ಭಗಳು. ಹಂಗಾರೆ ಇಲ್ಲಿ ತಂದೆ ಏನಪ್ಪ ಅಂತಂದ್ರೆ ಕಾಣುವುದೇನಪ್ಪ ಅಂತಂದ್ರೆ ವಾರಕ್ಕೆ ಒಂದು ಸಾರಿ ಅಲ್ಲಿ ಹೇಳ್ತಾ ಹೋಗ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಏನಪ್ಪ ಅಂದ್ರೆ ಕಣ್ಮರೆಯಾಗಿ ಏನಪ್ಪ ಅಂತಂದ್ರೆ ಒಮ್ಮೆಮ್ಮೆ ಏನಂದ್ರೆ ರಜಾ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಕಣ್ಣಿಗೆ ಏನಪ್ಪ ಅಂದ್ರೆ ಕಾಣ್ತಕ್ಕಂಥದ್ರು ಯಾರಪ್ಪ ಅಂತಂದ್ರೆ ಕಣ್ಣಿಗೆ ಕುಳಿತು ಏನಪ್ಪ ಅಂದ್ರೆ ಕಾಣುವಂಥದ್ದು ಯಾರಪ್ಪ ಅಂದ್ರೆ ತಂದೆ ಅಂತಾನೆ ಇಲ್ಲಿ ಕವಿಗಳು ಹೇಳ್ತಾರೆ. ಹಂಗಾರೆ ಇಲ್ಲಿ ವಾರಕ್ಕೊಂದ್ಸಾರಿ ಏನಪ್ಪ ಅಂತಂದ್ರೆ ಇಲ್ಲಿ ಕಾಣುವಂಥದ್ದು, ಜೊತೆಗೆ ರಜಾ ದಿನ ಏನಪ್ಪ ಅಂದ್ರೆ ಅನಾರೋಗ್ಯದಂಥ ಸಂದರ್ಭದಾಗ ರಜಾನೇ ಹಾಕಿರ್ತಾರೆ ತಂದೆ. ಹೌದಾ, ಅಂತಹ ಸಂದರ್ಭ ಏನಪ್ಪ ಅಂತಂದ್ರೆ ಅನಾರೋಗ್ಯದಾಗ ಅಲ್ಲಿ ನಟ್ಟನಂತೂ ಒಂದು ಮೂಲೆ ಕೂತ್ಬಿಟ್ಟು ಕೆಮ್ಮು ಒಂದು ಪ್ರಾಣಿ ಆಗ್ತಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಕ್ಕಂಥ ಕೆಮ್ಮು ಪ್ರಾಣಿ ಅಂತ ಹೇಳ್ತಾ ಹೋಗ್ತಾರೆ ಯಾರು ತಂದೆಯನ್ನು ಮುಳುಸ್ತಾ ಇದ್ದಾರೆ. ಅಂತ ಒಂದು ಕೆಮ್ಮು ಏನಪ್ಪ ಅಂತಂದ್ರೆ ಪ್ರಾಣಿಯಾಗಿ ಇಂಥ ಕಡೆ ಏನಪ್ಪ ಅಂತಂದ್ರೆ ಅವನು ಕಲಿತಿದ್ದು ಅಂದ್ರೇನು ತಂದೆ ತಾಯಿ ಹತ್ರ ಏನೇನು ಕಲಿತಾ ಬಂದು ಅನ್ನೋದನ್ನ ಇಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭ. ಅಂದ್ರೇನು ಈ ಲೋಕದಲ್ಲಿ ಆಧುನಿಕ ಲೋಕದೊಳಗೆ ಏನಪ್ಪ ಅಂದ್ರೆ ಏನೇನು ಕಲಿತಾ ಹೋಗ್ತಾರ ಮಕ್ಕಳು. ಹೌದಾ, ಅದು ಹೋದ್ರೆ ಅದು ಬೆಳಗ್ಗೆ ಏನೊಂದು ಪರಿಸರದ ಕುರಿತಿರ್ತಕ್ಕಂಥ ಏನಕ್ಕೆ ಏನು ಬೇಡ. ಅಂದ್ರೇನು ಈ ಆಧುನಿಕ ಕಾಲದೊಳಗೆ ಮನೆಯಲ್ಲಿ ಇರ್ತಕ್ಕಂಥ ಏನಪ್ಪ ಅಂತಂದ್ರೆ ಏನೇನು ಕಲಿತಾ ಬಂದ ಮಗು ಅನ್ನೋದನ್ನು ಇಲ್ಲಿ ಹೇಳ್ತಕ್ಕಂಥದ್ರು ತಂದೆಯಿಂದ ಈ ರೀತಿ ತಾಯಿಯಿಂದ ಆ ರೀತಿ ಏನಪ್ಪ ಅಂತಂದ್ರೆ ಕಲಿಯುವಂಥ ಸದೊಳಗೆ ಅನಾರೋಗ್ಯದಿಂದ ಕೆಮ್ಮು ಏನಂದ್ರೆ ಪ್ರಾಣಿಯಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಕಾಣ್ತಾ ಬಂದ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇಂಥ ಕಡೆ ಏನಪ್ಪ ಅಂತಂದ್ರೆ ಅವನು ಕಲಿತಾ ಕಲಿತಾ ಬಂದನು ಅನ್ನೋದು. ಹಂಗಾರೆ ಮತ್ತೆ ಇಲ್ಲಿ ಕಲಿತಾ ಬಂದು ಅನ್ನೋದನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭ. ಅವ ಏನೇನು ಕಲಿತಾ ಅಂತ ತಕ್ಷಣ ಅಂದಾಗ ಅಲ್ಲಿ ವಿದ್ಯೆ ಬರ್ತೈತಿ. ಹಂಗಾರೆ ಆ ವಿದ್ಯೆ ಮೂಲಕ ಹಂಗಾರೆ ಅವನು ಏನೇನು ನೋಡಿಬಿಟ್ಟು ಕಲಿತಾ ಹೋಗ್ತಾನೆ ಅಂದರೆ ವಿದ್ಯೆ ಮೂಲಕ. ಅಲ್ಲಿ ಹೇಳಿದ್ರು ಜಾಹೀರಾತು ಮುಖಾಂತರ, ರೇಡಿಯೋ ಶಿಫಾರಸು ಮುಖಾಂತರ ಅವು ಸಹ ಏನಪ್ಪ ಅಂತಂದ್ರೆ ಯಾಂತ್ರಿಕ ಕಲಿಕೆಗಳೇ. ಹಂಗಾರೆ ಅವರು ನಾವು ಒಬ್ಬರು ಬಾಯಿ ಮೂಲಕ ಇರ್ತಕ್ಕಂಥ ಮಾತುಗಳನ್ನು ಕೇಳಿಸೋದು ಬೇರೆ. ಹೌದಾ, ಜಾಹೀರಾತಿನ ಮುಖಾಂತರ ಅದ್ರ ಜೊತೆಗೆ ರೇಡಿಯೋ ಮುಖಾಂತರ ಕೇಳ್ತಿರ್ತೀವಿ. ಅವು ಏನಪ್ಪ ಅಂತಂದ್ರೆ ಯಂತ್ರದ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ ಯಾಂತ್ರಿಕ ಒಂದು ಬದುಕಿನ ಮಾತುಗಳನ್ನ ಇಲ್ಲಿ ಕೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಂಗೇನು ಆ ಕಲಿಕೆಗಳೇನಪ್ಪ ಅಂತಂದ್ರೆ ಈ ರೀತಿ ರೇಡಿಯೋ ಮೂಲಕ ಜೊತೆಗೆ ಜಾಹೀರಾತಿನ ಒಂದು ಶಿಫಾರಸು ಅದರ ಒಂದು ಪ್ರಭಾವದಿಂದ ಶಿಫಾರಸು ಅಂತ ಬೇರೆ ಅರ್ಥವನ್ನು ಹೇಳ್ತಾ ಹೋಗ್ತೀವಿ. ಆದರೆ ಈ ಪದದಲ್ಲಿ ಶಿಫಾರಸು ಅಂತಂದ್ರೆ ಪ್ರಭಾವ ಅಂದರೆ ಜಾಹೀರಾತಿನ ಒಂದು ಪ್ರಭಾವ. ಹೌದಾ, ನಾವು ಅಲ್ಲೆಲ್ಲೆಲ್ಲೇ ನಾವೇನು ನೋಡ್ತಾ ಹೋಗ್ತೀವಿ ಜಾಹೀರಾತುಗಳನ್ನು ನೋಡ್ತಿರ್ತೀವಿ. ಹೌದಾ, ನಮ್ಮ ಮನೆಗೆ ಬೇಕಾಗ್ತಕ್ಕಂಥ ವಸ್ತುಗಳಾಗಿರ್ಬೋದು, ನಮ್ಮ ಉಡುಗೆ ತೊಡುಗೆಗಳಾಗಿರ್ಬೋದು. ಹೌದಾ, ಅವನ್ನೆಲ್ಲವನ್ನ ಅದ್ರ ಜೊತೆಗೆ ರೇಡಿಯೋದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಮಾತುಗಳು ಇರ್ತಾವೆ. ಹೌದಾ, ಅದರ ಒಂದು ಪ್ರಭಾವಗಳೇನೇನಪ್ಪ ಅಂತ ತಕ್ಷಣ ಅವನು ಏನಪ್ಪ ಅಂದ್ರೆ ಕಲಿತಾ ಬಂದ ವಿದ್ಯೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಹೌದಾ, ಹಂಗಾರಲ್ಲಿ ಅವು ಸಹ ಏನಪ್ಪ ಅಂತಂದ್ರೆ ಯಾಂತ್ರಿಕ ಕಲಿಕೆಗಳಂತ ಕವಿಗಳು ಹೇಳ್ತಾ ಇದ್ದಾರೆ. ಹೌದನ್ನಲ್ಲ, ಹೌದಾ, ಯಾಂತ್ರಿಕ ಕಲಿಕೆ ಅಂದ್ರೆ ಸ್ವಂತದ್ದಾಗಿ ಕಲಿತಿದ್ದೆ ಅಂದ್ರೆ ಏನು, ಸ್ವಂತವಾಗಿ ಕಲಿತಿರ್ತಕ್ಕಂಥದ್ದು ವಿದ್ಯೆ ಏನು ಅನ್ನೋದನ್ನ ಇಲ್ಲಿ ಕವಿಗಳು ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಹೇಳ್ತಾ ಹೋಗ್ರವರು ಎಂದರೆ ಬಸ್ ಸ್ಟಾಪಿನಲ್ಲಿ ನೀವು ನೋಡ್ತಾ ಹೋಗ್ತೀರಿ ಬಸ್ ನಿಲ್ದಾಣ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದಾ, ಹಂಗಾರೆ ಆ ಬಸ್ ಸ್ಟಾಪಿನಲ್ಲಿ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ. ಹಂಗಾರೆ ಅವನು ಬಣ್ಣ ಅಂತಂದ್ರೆ ಈ ಒಂದರಲ್ಲಿ ವರ್ಣ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದಾ, ವರ್ಣ ಅಂದ್ರೆ ಇಲ್ಲಿ ಹುಡುಗಿಯರು ಎಂದರ್ಥ. ಅಂದ್ರೆ ಅವರು
ಬಣ್ಣ ಬಣ್ಣದ ಏನಂದ್ರೆ ಉಡುಗೆ ತೊಡುಗೆಗಳನ್ನ ತೊಟ್ಟಿರ್ತಾರೆ. ಹೌದಾ? ಆ ರೀತಿ ಸ್ವಲ್ಪ ಬೆಳ್ಳಗ ಸ್ವಲ್ಪ ಬಣ್ಣಗಳಿರ್ತದ, ನನಗಂತೂ ಕರಗಿಲ್ಲ. ಹೌದಾ? ಮುಖ ಸೇರವನ್ನು ನಾವು ಹೇಳ್ತಾ ಹೋಗ್ತೀವಿ, ಬಹಳ ಅಂದವಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಅತಿ ಸುಂದರವಾಗಿದ್ದಾಳೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದಾ? ಹಂಗ ಇಲ್ಲಿ ಅವಂಗರ ಸ್ವಂತವಾಗಿ ಕಲ್ಲಿನ ತೆಲಿಪ ಅಂತಂದ್ರೆ ಬಸ್ ಸ್ಟಾಪಿನಲ್ಲಿ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು, ಕಣ್ಣಾಡಿಸಿದ್ರೆ ನೋಡ್ತಾ ಹೋಗುದು. ಹೌದಾ? ನೋಡುವುದನ್ನ ಮಾತ್ರ ಅನ್ನೋದನ್ನ ಇಲ್ಲಿ ಕವಿಗಳು ಹೇಳ್ತಾರೆ. ಅಂದ್ರೆ ಅವನು ಏನು ವಿದ್ಯೆಯನ್ನು ಕಲಿತಾ ಬಂದ ಅನ್ನೋದು ಜೊತೆಗೆ ಅಲ್ಲಿ ಹೇಳ್ತಾ ಹೋಗ್ತಾರೆ. ಹಂಗಾರೆ ಕಮಲದ ಒಂದು ಕೊನೆಯ ಭಾಗ ಜೀವನ ಅಂತ ಹೇಳ್ತಾ ಹೋಗ್ತಾರೆ. ಹೌದಾ? ಹಂಗಾರಲ್ಲಿ ಕೊನೆ ಏನಪ್ಪಾ ಅಂತಂದ್ರೆ ಜೀವನ ಏನಪ್ಪಾ ಅಂತಂದ್ರೆ ಅಲ್ಲಿ ಯಾವ ರೀತಿ ವ್ಯಾಖ್ಯಾನಿಸುತ್ತದೆ ಅನ್ನೋದನ್ನ ಜೀವನವನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಬದುಕು. ಹೌದಾ? ಹಂಗಾರೆ ಈ ಬದುಕು ಏನಪ್ಪಾ ಅಂತಂದ್ರೆ ಅಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭ ಅಂದ್ರೇನು, ಈ ಬದುಕು ಬಹಳಷ್ಟು ವೇಗದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೇಳ್ತಾ ಹೋಗ್ತಾರೆ. ಹೌದಾ? ಅಂದ್ರೆ ಈ ಬದುಕು ಬಹಳಷ್ಟು ಏನಪ್ಪಾ ಅಂತಂದ್ರೆ ವೇಗದ್ದು, ಅದಕ್ಕೆ ಏನಪ್ಪಾ ಅಂದ್ರೆ ನಿಲ್ಲುಗಡೆ ಎನ್ನುವುದೇ ಇರೋದಿಲ್ಲ. ಜೀವನ ಏನಪ್ಪಾ ಅಂದ್ರೆ ನಿಲ್ಲಂಗಿಲ್ಲ, ಅದು ದಿನಪ್ರತಿ ಏನಪ್ಪಾ ಅಂತಂದ್ರೆ ಏನಂದ್ರೆ ಚಕ್ರದ ಒಳಗೆ ಏನಪ್ಪಾ ಅಂದ್ರೆ ಹೇಳ್ತಾ ಹೋಗ್ತಾರೆ. ಹೌದಾ? ಜೀವನ ಒಂದು ಏನಪ್ಪಾ ಅಂತಂದ್ರೆ ಇದು ಚಕ್ರ ಇದ್ದಾಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೌದಾ? ಬದುಕೊಂಡು ಹಂಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಅದಕ್ಕೆ ನಿಲ್ಲುಗಡೆ ಅನ್ನೋದೇ ಇರಲ್ಲ ಅನ್ನೋದನ್ನ ಇಲ್ಲಿ ಕವಿಗಳು ಹೇಳ್ತಾ ಹೋಗ್ತಾರೆ. ಹಂಗಾರೆ ಯಾರದೋ ಒಂದು ಕೈಗೊಂಬೆಯಾಗಿ ಮುಂದುವರಿಯುವುದು, ನಾವಂತಲ್ಲ ಏನಪ್ಪಾ ಅಂದ್ರೆ ನಾವು ಪ್ರಕೃತಿ ಒಂದು ಕೈಗೊಂಬೆ ಆದೀವಿ. ಆ ಪ್ರಕೃತಿ ವಿರುದ್ಧ ಅಂತೂ ಗೊತ್ತಾಗಲ್ಲ, ವಿರುದ್ಧ ಹೋದ್ರೆ ನಮ್ಗೆ ಏನಾಗುತ್ತಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಅದನ್ನ ಅನುಭವಿಸಿದ್ವಿ, ಈ ಕಣ್ಣಾರೆ ನೋಡ್ತಾನೆ ಇದ್ದೀವಿ. ಹೌದಾ? ಹಂಗಾಗಿ ಯಾರದೋ ಒಂದು ಕೈಗೊಂಬೆಯಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಮುಂದುವರಿಯುವುದು, ಹೇಳುತ್ತಿದ್ದ ಏನಪ್ಪಾ ಅಂತಂದ್ರೆ ಓಡ್ತಾ ಹೋಗುದು. ಹೌದಾ? ಅದ್ರ ಜೊತೆಗೆ ಆ ಬಟ್ಟೆಯನ್ನು ಮೈಗೆ ಏನಪ್ಪಾ ಅಂತಂದ್ರೆ ತೊಡುವುದಿಲ್ಲರಿ, ಆ ಬಟ್ಟೆಯಲ್ಲೇ ಏನಪ್ಪಾ ಅಂತಂದ್ರೆ ಮೈಯನ್ನು ತುರಿದುಬಿಟ್ಟು ಓಡುವಂತ ಸಂದರ್ಭ ನೀವು ನೋಡ್ತಾ ಇರ್ಬೋದು ಮುಂಬೈದೊಳಗೆ. ಹೌದಾ? ಒಂದು ಉದಾಹರಣೆ ಹೇಳ್ತಾ ಹೋಗ್ತೀವಿ, ನಾವು ಕಣ್ಣಾರೆ ನೋಡಿದ್ವಿ. ಹೌದಾ? ಬೆಳಗ್ಗೆನೆ 3 ಗಂಟೆಯಿಂದ ಏನಪ್ಪಾ ಅಂದ್ರೆ ಜನಗಳು ಬರ್ತಿರ್ತಾರೆ ಅಲ್ಲೇ, ಏನಪ್ಪಾ ಅಂದ್ರೆ ಅವ್ರು ರೆಡಿ ಆಗ್ತಿರ್ತಾರೆ, ದಾರೆ ಬರ್ತಾ ಬರ್ತಾ ತಲೆ ಬಾಸ್ಕೊಳ್ತಾ ಇರ್ತಾರೆ, ಯಾರೋ ಅಲ್ಲೇನ ಹಿಂಗಾಕೊಂಡು ಬರ್ತಿರ್ತಾರೆ. ಹೌದಾ? ಯಾವಾಗ ಟ್ರೈನ್ ಬರ್ತದೆ, ಹೌದಾ, ರೈಲ್ವೆ, ಹೌದಾ, ಅವಾಗ ಜನಗಳನ್ನ ನೋಡ್ಬೇಕಲ್ಲಿ, ನೀವೇ ನಿಲ್ಲಕ್ಕೆ ಹೋಗ್ಬಿಡ್ರಿ, ನಿಮ್ಮನ್ನೇ ತಪ್ಪಕೊಂಡೋಗಿ ಅದು ಡಬ್ಬಿಗಳು ಹಾಕ್ಬಿಡ್ತಾರೆ ಅವರು. ಆ ರೀತಿ ಏನಪ್ಪ ಅಂದ್ರೆ ಜನಸಂಖ್ಯೆ ಅಂದ್ರೆ ಕೆಲಸಕ್ಕೆ ಹೋಗ್ತಕ್ಕಂಥ ಜನಗಳು ಬೆಳಗ್ಗೆ 3 ಗಂಟೆಯಿಂದ ಶಿಫ್ಟ್ ಇರ್ತಾರೆ, ಶಿಫ್ಟ್ ವೈಸ್ ಅಂತ ಹೇಳ್ತಾ ಹೋಗ್ತಾರೆ ಟೈಮ್ಗಳಿಗೆ. ಹೌದಾ? ಅಲ್ಲಿ ಏನಪ್ಪ ಅಂತಂದ್ರೆ ಜನಗಳೇನಪ್ಪ ಅಂತಂದ್ರೆ ಆ ಟ್ರೈನ್ ನೀವೇನು ಹೋಗಂಗಿಲ್ಲ, ಜನಗಳೇ ನಿಮ್ಗೆ ಹೋಗಿ ಕುದುರಿಸ್ಬಿಡ್ತಾರೆ ಡಬ್ಬಿಗಳ. ಆ ರೀತಿ ಏನಪ್ಪ ಅಂದ್ರೆ ಜನಗಳ ಒಂದು ಸಾಂದ್ರತೆ ಅಂತ ಹೇಳ್ತಾ ಹೋದ್ರೆ ಜನಸಂಖ್ಯೆ ಎಷ್ಟು ಇರ್ತದೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು. ಹೌದ್ರಿ? ಹಂಗೇನಪ್ಪ ಅಂದ್ರೆ ಇಲ್ಲಿ ಆ ಬಟ್ಟೆ ಏನಪ್ಪ ಅಂದ್ರೆ ಮೈ ತೊಡಂಗಿಲ್ಲ ಹೋಗುತ್ತಂದ್ರೊಳಗ, ಆ ಬಟ್ಟೆ ಏನಿರ್ತದೆ ಆ ಬಟ್ಟೆ ಒಳಗೆ ಏನಪ್ಪ ಅಂದ್ರೆ ಮೈ ತುಳ್ಕೊಂಡ್ಬಿಟ್ಟು ಇವರು ಓಡ್ತಕ್ಕಂಥ ಏನಪ್ಪ ಅಂತಂದ್ರೆ ಎನ್ನುವಾಗ ಅಲ್ಲೇ ಬದುಕಿನ ಒಂದು ಅಸಹಜತೆ ಏನಪ್ಪ ಅಂತಂದ್ರೆ ನಮ್ಗಿಲ್ಲಿ ಚಿತ್ರೀಕರಿಸುತ್ತೆ ಅನ್ನೋದನ್ನ ಕವಿಗಳು ಹೇಳ್ತಾ ಹೋಗ್ತಾರೆ. ಅಂದ್ರೆ ಬದುಕಿನ ಒಂದು ಏನಪ್ಪ ಅಂದ್ರೆ ಅಸಹಜತೆಯನ್ನ, ಸಹಜತೆ ಜೀವನ ಬಾಳ್ತಾ ಇಲ್ಲ, ಅಸಹಜ ಜೀವನವನ್ನ ಯಾವ ರೀತಿ ಚಿತ್ರಿಸುತ್ತೆ ಅನ್ನೋದನ್ನ ಇಲ್ಲಿ ಕವಿಗಳು ಹೇಳ್ತಾ ಹೋಗ್ತಾರೆ. ಹಂಗಾರೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಏನಪ್ಪ ಅಂತಂದ್ರೆ ತಲುಪಲು ರೈಲನ್ನು ಬಸ್ಸನ್ನು ಏನಪ್ಪ ಅಂತಂದ್ರೆ ಹಿಡಿಯುವುದು, ನಾನು ನಿಮ್ಗೆ ಮೊದಲೇ ಹೇಳ್ತಾ ಬಂದೆ. ಹೌದಾ? ಈಗ ನಾವು ಇನ್ನೊಂದು ಮೂಲೆ ಅಂದ್ರೆ ನಮ್ಮ ಮನೆಯಿಂದ ಹೆಂಗಸ್ಕೋಬೇಕಾದ್ರೆ ಇನ್ನೊಂದು ಮೂಲೆಗೆ ಹೋಗ್ತಾರೆ. ಅಂದ್ರೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗ್ಬೇಕಂದ್ರೆ ಒಂದು ಪ್ರಶ್ನೆಯಿಂದ ಇನ್ನೊಂದು ಪ್ರಶ್ನೆಗೆ ಕೆಲಸಕ್ಕೆ ಹೋಗ್ಲೇಬೇಕಾಗುತ್ತೆ. ಅವಾಗ ನಾವೇನಂದ್ರೆ ವಾಹನಗಳ ಓಡಾಟಕ್ಕೆ ಏನಪ್ಪ ಅಂದ್ರೆ ವಾಹನಗಳು ಬೇಕಾಗುತ್ತೆ. ಹಂಗಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ರೈಲನ್ನು ಅಥವಾ ಬಸ್ಸನ್ನು ಏನಪ್ಪ ಅಂತಂದ್ರೆ ಇಡೀ ಒಂದು ಸಂದರ್ಭ ಆಗ್ತೈತೆ ಅನ್ನೋದನ್ನ ಹೇಳ್ತಕ್ಕಂಥ ಒಂದು ಸಂದರ್ಭ. ಜೊತೆಗೆ ನೋಡಿ ಸಂಜೆ ಮರಳಿ ಹೊತ್ತಿಗೆ ಏನಂತಂದ್ರೆ ಅಲ್ಲಿ ಮನೆಗೆ ಬರುವಂತ ಸಂದರ್ಭ. ಹೌದಾ? ಹಂಗಾರೆ ಅಲ್ಲಿ ಹೇಳ್ತಾ ಹೋಗ್ತಾರೆ 10 ಮನ ಆಯಾಸ ಮಧ್ಯರಾತ್ರಿಯ ಸಮೀಪದ ಒಂದೇನಪ್ಪ ಅಂದ್ರೆ ಒತ್ತಾಗಿರೋದ್ರಿಂದ ತೂಕಡಿಸಿ ಮಂಕಾದ ಮಡದಿ. ಹಂಗಾರೆ ಏನಪ್ಪ ಅಂತಂದ್ರೆ ಅಲ್ಲಿ ನಮ್ದೇ ಕೆಲಸದ ಮೇಲೆ ನಾವು ಬಂದಿರ್ತೀವಿ, ಬಹಳಷ್ಟು ಸುಸ್ತಾಗಿರ್ತದೆ. ಹೌದಾ? ಅದ್ರ ಜೊತೆಗೆ ಏನಪ್ಪ ಅಂದ್ರೆ 10 ಮನ ಭಾರ ಆಯಾಸ ಅಂತ ಹೇಳ್ತಾರೆ. ಈ ಮನ ಅಂತಂದ್ರೆ ಹೇಳ್ತಾ ಬಂದೆ ತೂಕದ ಒಂದು ಪ್ರಮಾಣ ಅಂತ ಹೇಳ್ತಾ ಹೋಗ್ತೀವಿ, ಇಷ್ಟು ಮನ ಅಂತಂದು ಹೇಳ್ತಾ ಹೋಗ್ತಾರೆ. ಹೌದ್ರಿ? ಆ ಒಂದು ತೂಕದ ಒಂದು ಪ್ರಮಾಣ ಅಂತಂದ್ರೆ ಅಷ್ಟು ನನಗೆ ಸುಸ್ತಾಗಿದ್ದಪ್ಪ ಅಂತ ನಾವು ಹೇಳ್ತಾ ಹೋಗ್ತೀವಿ, ಅದು ಹೇಳಕ್ಕೆ ಬರಲಾರದಷ್ಟು ಹೇಳ್ತಾ ಹೋಗ್ತೀವಿ. ಹೌದಾ? ಹಂಗಾಗಿ ಏನಪ್ಪ ಅಂದ್ರೆ ಆ ಮರಳಿ ಬರುವ ಹೊತ್ತಿಗೆ ಸಂಜೆಗೆ, ಹೌದಾ, ಕೆಲಸ ಮುಗಿಸ್ಕೊಂಡು, ಹೌದಾ, ವಾಹನಾಟದಲ್ಲಿ ಏನಪ್ಪ ಅಂದ್ರೆ ಓಡಾಟ ಇರ್ತದೆ, ಹೌದಾ, ಪ್ರಯಾಣ ಮಾಡಿರ್ತೀವಿ, ಸುಸ್ತಾಗಿರ್ತೀವಿ, ಅಂಥದ್ದೇನಪ್ಪ ಅಂತಂದ್ರೆ 10 ಮನ ಮಾಡಿ ಏನಪ್ಪ ಅಂದ್ರೆ ಆಯಸದಿಂದ ಮಧ್ಯರಾತ್ರಿ ಸಮೀಪ ಏನಪ್ಪ ಅಂದ್ರೆ ಹೋಗ್ತಾ ಇದ್ರಿಂದ ಅವಾಗಲ್ಲಿ ತೂಕಡಿಸಿ ಏನಪ್ಪ ಅಂದ್ರೆ ಮಂಕಾಗಿರ್ತಕ್ಕಂಥ ಆ ಮಡದಿ ಅಂದ್ರೆ ಆ ಮನೆಯಲ್ಲಿ. ಹೌದಾ? ಅದ್ರ ಜೊತೆಗೆ ಅಲ್ಲಿ ಏನಪ್ಪ ಅಂತಂದ್ರೆ ನೆಮ್ಮದಿ ಒಂದು ಸುಖಗಳಿಲ್ಲ, ನೆಮ್ಮದಿನಿಲ್ಲ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸುಖಗಿಲ್ಲ. ಯಾವಾಗ ಸಿಗ್ತೈತಿ ಇದು ಅನ್ನೋದನ್ನ ಕವಿಗಳು ಹೇಳ್ತಾ ಹೋಗ್ತಾರೆ. ಸಿಗುವುದು ಏನಪ್ಪ ಅಂತಂದ್ರೆ ಬರೀ ತಣ್ಣಗೆ ಕೊರುವ ಕೂಳು ಅಂತಂದ್ರೆ ಏನಪ್ಪ ಅಂದ್ರೆ ಅವಾಗ ಸುಸ್ತು ರಾತ್ರಿ. ಹೌದಾ? ಬಂದಿರ್ತಾರೆ ಏನು ಊಟ ಮಾಡೋಣ, ಬಿಸಿ ಆಗಿರ್ತಾರೆ, ಬಿಸಿ ಇರಂಗಿಲ್ಲ, ಅವಾಗೆಲ್ಲ ಏನಾಗಿರ್ತೈತಿ ಅಂದ್ರೆ ಅದು ತಣ್ಣಗಾಗಿ ಬಿಡೋದು. ನಾವೇನು ಆ ಪದಾರ್ಥವನ್ನು ತಿಂತಾ ಇರ್ತೀವಲ್ಲ, ಆ ಎಲ್ಲ ಪದಾರ್ಥಗಳು ಏನಾಗಿರ್ತಪ್ಪ ಅಂತಂದ್ರೆ ಅಲ್ಲಿ ಬರೀ
ಆ ಪೊರೆಯುವ ಚಳಿ ಅಂತ ತಿಳ್ಕೊಂಡು ಹೌದಾ, ಅಲ್ಲಿ ಪೊರೆಯುವಂಥದ್ದೇನ ಅಲ್ಲಿ ತಣ್ಣಗಾಗಿ ಬಿಟ್ಟಿರುತ್ತ ಆಹಾರ ಹೌದಾ. ಅದ್ರ ಜೊತೆಗೆ ವಾಸ ಮಾಡೋದಲ್ಲಿ ಅಂತಂದ್ರೆ ಅಲ್ಲಿ ಹೇಳ್ತಾ ಹೋಗ್ತೀವಿ, ವಾಸ ಮಾಡೋದು ಬಾಡಿಗೆ ಮನೆಯಲ್ಲಿ. ಹಂಗಾರೆ ಏನಪ್ಪ ಅಂದ್ರೆ ನೀವು ಮುಂಬೈದಾಗ ಸ್ವಲ್ಪ ಏನಾಗಲಿ, ಅಲ್ಲಿ ಬಾಡಿಗೆ ಏನಂತಂತಂದ್ರೆ ಮನೆಯಲ್ಲೇ ವಾಸ ಮಾಡಿಬಿಟ್ಟು ತಮ್ಮ ಜೀವನವನ್ನು ಬದುಕನ್ನು ಸೇರಿಸ್ತಕ್ಕಂಥ ಹಲವಾರು ಏನಂದ್ರೆ ನಾವು ನೋಡ್ತಾ ಹೋಗ್ತೀವಿ ಹೌದಾ. ಹಂಗ ಏನಪ್ಪ ಅಂದ್ರೆ ಆ ಬಾಡಿಗೆ ಮನೆ ಏನಪ್ಪ ಅಂತಂದ್ರೆ ವಾಸ ಮಾಡ್ತಕ್ಕಂಥದ್ದು ಮಲಗುವುದೇನಪ್ಪ ಅಂದ್ರೆ ಪ್ರತಿನಿತ್ಯ ಏನಪ್ಪ ಅಂದ್ರೆ ಓಡಾಡುವ ಸಾವಿರ ಒಂದು ಏನಪ್ಪ ಅಂದ್ರೆ ಗಾಲಿ ರೈಲುಗಳು ಏನಪ್ಪ ಅಂದ್ರೆ ಕೆಳಗಿನ ಆಸು ಗೊಂಬೆ ಏನಪ್ಪ ಅಂತಂದ್ರೆ ತತ್ತರಿಸುತ್ತ ಅಂದ್ರೇನು ಇಲ್ಲಿ ಹೇಳ್ತಾ ಬಂದೇನೆ. ಕೂಡ ಆಸು ಗೊಂಬೆ ಅಂತಂದ್ರೆ ರೈಲು ಹಳಿ, ಆಸು ಗೊಂಬೆ ಅಂತಂತಂದ್ರೆ ರೈಲು ಹಳಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ಏನಂದ್ರೆ ಅಂದ್ರೆ ನಾವು ಪ್ರತಿನಿತ್ಯ ಏನಪ್ಪ ಅಂತಂದ್ರೆ ತೂಕಡಿಸಿ ಏನಪ್ಪ ಅಂದ್ರೆ ಮಂಕಾದಾಗ ಹೌದಾ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅಲ್ಲಿ ಸುಪರ್ಣ ರಂಗಲಂಗನ ಸಿಗುವುದೇನು ಸಿಗ್ತಿತ್ತಪ್ಪ ಅಂತಂದ್ರೆ ಅಲ್ಲಿ ತಣ್ಣಗಿರ್ತಕ್ಕಂಥ ಕೂಳು ಆಹಾರ ಹೌದ್ರಿ. ಅದ್ರ ಜೊತೆಗೆ ವಾಸ ಮಾಡೋದೇಲಿಪ್ಪ ಅಂತಂದ್ರೆ ಅಡುಗೆ ಮನೆಯಲ್ಲೇ. ಆದ್ರೇನಂದ್ರೆ ಮಲಗುವುದೇಲಿಪ್ಪ ಅಂತಂದ್ರೆ ಪ್ರತಿನಿತ್ಯ ಏನು ಓಡಾಡ್ತಾ ಹೋಗ್ತೀವಲ್ಲ ಹೌದಾ, ನಿದ್ದೆ ಆಗಲಿಲ್ಲ ಮತ್ತೆ ಬಸ್ಸಲ್ಲಿ ಟ್ರೈನಲ್ಲಿ ಹೌದಾ ರೈಲ್ವೆಯಲ್ಲಿ ಹೌದಾ. ಆ ರೈಲಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಲ್ಲೇ ನಿಂತಿಗೆ ಹೋಗ್ತಾ ಹೋಗ್ತೀವಿ ಹೌದಾ. ಆ ರೀತಿ ಏನಪ್ಪ ಅಂತಂದ್ರೆ ಸಾವಿರಾರು ಅಂದ್ರೆ ಏನು ಜೀವನ ಒಂದು ಚಕ್ರ ಬಡ್ಡಿ ನಾವು ಹೇಳ್ತಾ ಹೋಗ್ತೀವಿ ಹೌದಾ. ಹಂಗ ಸಾವಿರಾರು ರೈಲುಗಳೊಂದು ಕೆಳಗಿನ ಒಂದು ಆಸುಗಂಬಿಯಂತೆ ತತ್ತರಿಸುತ್ತ ಏನಪ್ಪ ಅಂದ್ರೆ ನಮ್ಮ ಒಂದು ಏನಪ್ಪ ಅಂದ್ರೆ ಜೀವನ ಸಾಗ್ತಾ ಇದೆ ಅಂತೇಳಪ್ಪ ಅಂತಂದ್ರೆ ಈ ಯಾಂತ್ರಿಕ ಬದುಕಿನಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಏನು ಮುಂಬೈ ಜಾತಕದ ಬಗ್ಗೆ ಹೌದ್ರಿ. ಅಂದ್ರೆ ಆ ರೀತಿ ತತ್ತರಿಸುತ್ತ ಅಂದ್ರೆ ಇಡೀ ಕವಿತೆ ಹೌದಾ ನಮ್ಮ ನಗರದ ಒಂದು ಜೀವನದ ಒಂದು ಅನಾಥ ಪ್ರಜ್ಞೆಯನ್ನ ಹೌದಾ. ಅಥವಾ ಈ ಯಾಂತ್ರಿಕ ಏನಂದ್ರೆ ಅರ್ಥಶೂನ್ಯ ವಲಯ ಏನಪ್ಪ ಅಂದ್ರೆ ತನಗೆ ಸಂಕೀರ್ಣತೆಗಳ ಮೂಲಕ ಏನಪ್ಪಾ ಅಂದ್ರೆ ನಮ್ಗೆ ಇದು ಧ್ವನಿಸ್ತಾ ಹೋಗ್ತದೆ. ಅಂದ್ರೆ ಈ ರೀತಿ ಏನಪ್ಪಾ ಅಂದ್ರೆ ಕವಿಗಳು ಮುಂಬೈ ಜಾತಕದ ಬಗ್ಗೆ ಹೌದಾ ಹಲವಾರು ಈ ವಿಷಯಗಳೇನಪ್ಪ ಅಂತಂದ್ರೆ ಒಂದೊಂದಾಗಿ ಏನಪ್ಪಾ ಅಂದ್ರೆ ತರ್ತಾ ಹೋಗ್ತು. ಮುಂಬೈ ಜಾತಕ ಅಲ್ಲ ನಮ್ಮ ದೇಶದ ಏನಪ್ಪ ಅಂದ್ರೆ ಬೃಹತ್ ನಗರಗಳದಾವ ಹೌದಾ. ಆ ನಗರಗಳಲ್ಲಿ ವಾಸವಾಗ್ತಕ್ಕಂಥ ಒಂದು ಕುಟುಂಬದ ಬಗ್ಗೆ ಹೌದಾ. ಅಲ್ಲಿ ಈ ಪರಿಸರ ಬಿಟ್ಟು ಬರೀ ಯಾಂತ್ರಿಕ ಬದುಕಿನಲ್ಲಿ ಕಲ್ತಿರ್ತಕ್ಕಂಥ ಹೌದಾ ಇದು ಅಸಹಜತೆ ಇರ್ತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಅಲ್ಲಿ ನೈಜತೆ ಇರ್ತದ ಅದನ್ನು ಬಿಟ್ಟುಬಿಟ್ಟು ಇಂಥ ಒಂದು ಯಾಂತ್ರಿಕ ಒಂದು ಬದುಕನ್ನು ಏನಪ್ಪ ಅಂದ್ರೆ ನಾವು ನಮ್ಮ ಜೀವನದೊಳಗೆ ಅಳಿಸ್ಕೊಂಡ್ರೆ ನಮ್ಗೇನಪ್ಪ ಅಂತಂದ್ರೆ ಸಿಗೋಂಗಿಲ್ಲ. ಆದಷ್ಟೇ ಏನಪ್ಪ ಅಂತಂದ್ರೆ ನಾವು ಏನಂದ್ರೆ ಈ ಯಾಂತ್ರ ಮಣ್ಣವರು ಆಗಿಬಿಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ. ಅಂತ ಒಂದು ಕವಿತೆ ಯಾವ್ದಪ್ಪ ಅಂತಂದ್ರೆ ಜಿ ಎಸ್ ಶಿವರಾಜಪ್ಪ ಬರೆದು ಈ ಮುಂಬೈ ಜಾತಕ. ಅಂದರೆ ಈ ಪದ್ಯ ಎಲ್ಲಿಗೆ ಮುಕ್ತ ಹೋಗ್ತದ ಮುಂದಿನದು ನಾನು ಹೊಸ ಪದ್ಯದೊಂದಿಗೆ ಮತ್ತೆ ಭೇಟಿ ಆಗ್ತಾ ಹೋಗ್ತೀನಿ. ಧನ್ಯವಾದ.